ನನಗೆ ಹೆಮ್ಮೆ ಇದೆ, ನಾನು ಡಾಕ್ಟರ್ ಎಂದು, ನಾನು ಟೀಚರ್ ಎಂದು, ಇಂಜಿನಿಯರ್ ಎಂದು ಅಂತ ಹೇಳೋದು ಕೇಳಿದೀರ. ಯಾವತ್ತಾದರೂ ನೆಟ್ವರ್ಕರ್ಸ್ ನನಗೆ ಹೆಮ್ಮೆ ಇದೆ, ನನಗೆ ನಾನಪ್ಪ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳೋದು ಕೇಳಿದಿರ ಸ್ನೇಹಿತರೆ? ಇಲ್ಲ ಅಲ್ವಾ. ಕಾರಣ ಇಷ್ಟ, ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಒಗ್ಗಟ್ಟಿಲ್ಲ, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಅರಿವು ಜನರಿಗೆ ಇಲ್ಲ. ಆ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಯಾರು ಕೂಡ ಲಕ್ಷ ಲಕ್ಷ ಕೋಟಿ ಕೋಟಿ ದುಡಿತಾ ಇದ್ರೇನು, ಇವತ್ತು ಹೆಮ್ಮೆಲಿಲ್ಲ ನಾನೊಬ್ಬ ನೆಟ್ವರ್ಕರ್ ಅಂತ ಹೇಳ್ಕೊಳೋದಕ್ಕೆ ಮುಂದೆ ಬರ್ತಾ ಇಲ್ಲ. ಕಾರಣ ಏನಂದ್ರೆ ಜನರಿಗೆ ಇದ್ರ ಬಗ್ಗೆ ಅರಿವಿಲ್ಲ. ಸೊ ಇದೇ December 23, 2024 ನಾನು ಬೆಂಗಳೂರಲ್ಲಿ ಒಂದು ದೊಡ್ಡ ಇವೆಂಟ್ ಮಾಡ್ತಾ ಇದ್ದೀನಿ. ನೀವು ನೆಟ್ವರ್ಕರ್ ಆಗಿದ್ರೆ, ನಿಮ್ಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಗೆ ಏನಾದರೂ ಕೊಡುಗೆ ಕೊಡಬೇಕಲ್ಲ ಆಸಕ್ತಿ ನಿಮಗಿದ್ರೆ, ಸರಿ, ದಯವಿಟ್ಟು ನೀವು ನಿಮ್ಮ ತಂಡದೊಂದಿಗೆ, ನಿಮ್ಮ ಲೀಡರ್ಸ್ನೊಂದಿಗೆ, ನಿಮ್ದು ಎಲ್ಲ ಅಪ್ಲೈನ್ ಡೌನ್ಲೈನ್ ಜೊತೆಗೆ ಆ ಇವೆಂಟ್ಗೆ ಭಾಗಿಯಾಗಿ. ಇಲ್ಲ ಅಂತಂದ್ರೆ ನೀವು ನೆಟ್ವರ್ಕರ್ ಆಗಿದ್ದು ದಂಡ ಆಗುತ್ತೆ. ಯಾಕಂದ್ರೆ ಇದು ಪ್ರಥಮ ಬಾರಿ ಭಾರತದಲ್ಲಿ ನಡೆಯುತ್ತಿರುವ ಒಂದು ದೊಡ್ಡ ಸಮ್ಮೇಳನ ಆಗಿದೆ. ಎಲ್ಲಾ ನೆಟ್ವರ್ಕರ್ಸ್ಗಳು ಒಂದೇ ಸೂರ್ಯನಡಿ ಸೇರ್ತಿದ್ದೀವಿ. ಇಲ್ಲಿ ಬರೋದಕ್ಕೆ ನೀವು ತುಂಬಾ ಅದೃಷ್ಟ ಮಾಡಿರಬೇಕು. ಸೊ ದಯವಿಟ್ಟು ನಿಮ್ಮ ತಂಡದೊಂದಿಗೆ, ನಿಮ್ಮ ಪ್ರತಿಯೊಬ್ಬ ಲೀಡರ್ಸ್ ಒಂದಿಗೆ ಈ ಇವೆಂಟ್ಗೆ ಜಾಯ್ನ್ ಆಗಿ. ಇದೇ December 23, ಇದಕ್ಕೆ ಬೇಕಾಗಿರುವಂತಹ ತಯಾರಿ, ನಾನು ಏನೇನು ಮಾಡ್ತಾ ಇದ್ದೀನಿ ಅಂತ ಲೈವ್ ಬರ್ತಾ ಇರ್ತೀನಿ, ನಿಮ್ಮ ಮೇಲೆ ಲೈವ್ ವಿಡಿಯೋಸ್ ಹಾಕ್ತಾ ಇರ್ತೀನಿ. ಈ ವಿಡಿಯೋ ಹೆಚ್ಚೆಚ್ಚು ನೆಟ್ವರ್ಕರ್ಸ್ಗೆ ಶೇರ್ ಮಾಡಿ. ಈ ಇವೆಂಟಿನ ಮೂಲ ಉದ್ದೇಶ ಏನಾಗಿದೆ ಅಂದ್ರೆ, ಅವತ್ತಿನ ದಿನ ನೆಟ್ವರ್ಕರ್ಸ್ ದಿನಾಚರಣೆ ಇದೆ. ಹೇಗೆ ಬೇರೆ ಬೇರೆ ಎಲ್ಲ ದಿನಾಚರಣೆಗಳು ಇದಾವೆ, ನಮಗೊಂದು ದಿನ ಅಂತ ಇಲ್ಲ ಸ್ನೇಹಿತರೆ. ಆ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತಾ ಇದೀವಿ. ಜೊತೆಗೆ ಅವತ್ತು ರೈತರ ದಿನಾಚರಣೆ ಇದೆ, ರೈತರ ದಿನಾಚರಣೆಯನ್ನು ಕೂಡ ಆಚರಣೆ ಮಾಡ್ತಿದ್ವಿ. ಎಲ್ಲ ಒಂದ್ ಕಡೆ ನಾವು ರೈತರನ್ನ ಮರಿತಾ ಇದೀವಿ. ಸೊ ಎಲ್ಲ ಯುವಕರಿಗೆ, ಯುವತಿಯರಿಗೆ ಇವತ್ತು ರೈತರ ಕೊಡುಗೆ ನಮ್ಮ ದೇಶಕ್ಕೆ ಏನು ಅನ್ನೋದನ್ನ ನಾವು ತೋರಿಸ್ಕೊಡ್ಬೇಕಾಗಿದೆ ಅವತ್ತಿನ ದಿನ. ಜೊತೆಗೆ ನೆಟ್ವರ್ಕರ್ ಅವರ ಕೊಡುಗೆ ಕೂಡ ಈ ದೇಶಕ್ಕೆ ಏನೆಲ್ಲ ಮಾಡಿದ್ದಾರೆ ಒಬ್ಬ ನೆಟ್ವರ್ಕರ್ ಅನ್ನೋದು ತೋರಿಸ್ಕೊಡುವಂತ ದಿನ ಆಗಿದೆ. ನೀವು ಯಾವುದೇ ಕಾರ್ಯಕ್ರಮ ಇರಲಿ, ಏನೇ ಇರಲಿ, ದಯವಿಟ್ಟು ಪೋಸ್ಟ್ ಪೋನ್ ಮಾಡಿ ಮುಂದೆ ತಕ್ಕೊಳ್ಳಿ. ಸೊ ಅವತ್ತಿನ ದಿನ ಯಾವುದೇ ಕಾರಣಕ್ಕೂ ಈವೆಂಟ್ ಅನ್ನ ಮಿಸ್ ಮಾಡೋಕೆ ಮಾಡಬೇಡಿ ಸ್ನೇಹಿತರ. ಎಲ್ಲ ಅಪ್ಡೇಟ್ಸ್ ನಿಮಗೆ MLM ಶರತ್ ಅನ್ನೋ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲ್ ಅಲ್ಲಿ ನಿಮಗೆ ಸಿಗ್ತಾ ಇರುತ್ತೆ. ಸೊ ಗ್ರಿಫಿನ್ಸ್ ಗುರುಕುಲ MLM ಶರತ್ ಅಂತ ಹೇಳಿ ನೀವು ಟೈಪ್ ಮಾಡಿದ್ರೆ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಅಲ್ಲಿ ನಾನು ಲೈವ್ ಬರ್ತಾ ಇರ್ತೀನಿ, ಪ್ರತಿಯೊಂದು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. December 23 ಹತ್ರ ಬರ್ತಾ ಇದೆ, ಇನ್ನು ಕೇವಲ 40-45 ದಿನ ಉಳಿದಿದೆ ಸ್ನೇಹಿತರೆ. ನಾವೆಲ್ಲರೂ ಒಗ್ಗಟ್ಟಾಗಲಂತೆ. ಬಿಗ್ ಬಿಗ್ ಲೀಡರ್ಸ್, ಕರ್ನಾಟಕದ ದೊಡ್ಡ ದೊಡ್ಡ ದಿಗ್ಗಜರು, ಲೀಡರ್ಸ್ಗಳು ಆ ಇವೆಂಟ್ಗೆ ಭಾಗಿಯಾಗ್ತಾ ಇದಾರೆ. ನೀವು ಅನ್ಕೊಂತೀರಾ ನಾನು ಇವೆಂಟ್ ಮಿಸ್ ಮಾಡಿ ತುಂಬಾ ಕಳ್ಕೊಂಡೆ ಅಂತಂದೇಳಿ, ದಯವಿಟ್ಟು ಆ ರೀತಿ ಅನ್ಕೋಬಾರ್ದು ಅಂದ್ರೆ ಅವತ್ತಿನ ದಿನ ನೀವು ಜಾಯ್ನ್ ಆಗಿ. ಈ ಇವೆಂಟ್ ಮಾಡೋದಕ್ಕೆ ತುಂಬಾ ಜನ ನನಗೆ ಕೈ ಜೋಡಿಸಿದ್ದಾರೆ. ಈ ಇವೆಂಟಿನ ಮೂಲ ಉದ್ದೇಶ, ಈ ಸಮಾರಂಭದ ಮೂಲ ಉದ್ದೇಶ ಏನು ಅಂತಂದ್ರೆ, ಎಲ್ಲಾ ನೆಟ್ವರ್ಕರ್ಸ್ ಅಲ್ಲಿ ಏಕತೆಯನ್ನು ತರಬೇಕು. ಹಾಗೆ ಈ ಮನಿ ಸರ್ಕ್ಯುಲೇಷನ್ ಅವು ಇವು ಏನ್ ನಡೀತಾ ಇದೆ ಅಲ್ಲ, ಗಲೀಜ್ ಕಂಪನಿಗಳು, ಅದನ್ನ ಬುಡ ಸಮೇತ ನಿರ್ಮೂಲನೆ ಮಾಡಬೇಕು. ಹಾಗಾಗಿ ನಾವು ಸರ್ಕಾರಕ್ಕೆ ಮನವಿ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ. ಸೊ ಅದಕ್ಕೆ ಬೇಕಾಗಿರೋ ಮನವಿ ಪತ್ರನ ನಾನು ತಯಾರು ಮಾಡಿದ್ದೀನಿ, ನಿಮಗೆ ತೋರಿಸ್ತೀನಿ. ಇದನ್ನ ಎಲ್ಲ ನೆಟ್ವರ್ಕರ್ಸ್ಗೆ ಹಂಚಿ, ಯಾಕಂದ್ರೆ ಈ ರೀತಿಯಾದಂತಹ ಇವೆಂಟ್ ಭಾರತದಲ್ಲಿ, ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಡೀತಾ ಇರೋದು. ಫಸ್ಟ್ ಟೈಮ್ ಎಲ್ಲ ನೆಟ್ವರ್ಕರ್ಸ್ಗೆ ನಾನು ಇಲ್ಲಿ ಸೇರಿಸೋ ಪ್ರಯತ್ನ ಮಾಡಿದ್ದೀನಿ. 1,000-2,000 ಜನ ಸೇರ್ಬೇಕನ್ನೋ ನನ್ನ ಉದ್ದೇಶ ಆಗಿದೆ. ನೀವು ನನಗೆ ಹೇಗೆ ಪ್ರತಿಕ್ರಿಯಿಸ್ತೀರಿ, ಹೇಗೆ ನನ್ನ ಜೊತೆ ಕಚ್ಚಲಿರ್ತೀರಿ, ಅದ್ರ ಮೇಲೆ ಈ ಇವೆಂಟ್ ನಿರ್ಧಾರ ಆಗಿದೆ. ನಾನು ಒಬ್ಬನೇ ಕೂಡ ಏನು ಮಾಡೋದಕ್ಕೆ ಆಗಲ್ಲ ಸ್ನೇಹಿತರೆ, ನಿಮ್ಮ ಸಹಾಯ ಬಹಳ ಮುಖ್ಯವಾಗಿದೆ. ನೀವು ಟಾಪ್ ಲೀಡರ್ ಆಗಿದ್ರೆ, ನಿಮ್ಮದೊಂದು ತಂಡ ಇದ್ರೆ, ನಿಮ್ಮದು ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಇದ್ರೆ, ನೀವು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ರೆ, ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ. ಸರ್, ಇವೆಂಟ್ಗೆ ನಾವು ಬರ್ತೀವಿ, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ನನಗೆ ಒಂದೇ ಒಂದು ಧೈರ್ಯ ತುಂಬಿ ಸ್ನೇಹಿತರೆ. ಈ ಇವೆಂಟ್ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡೋಣಂತೆ. ಓಕೆ, ಸೊ ನಾನು ನಿಮಗೆ ವೇಟ್ ಮಾಡ್ತಾ ಇರ್ತೀನಿ. 9739313938 ಓಕೆ, ಇಲ್ಲಿ ಕಾಣೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದು ನನ್ನ ಪರ್ಸನಲ್ ವಾಟ್ಸ್ಆಪ್ ನಂಬರ್ ಹಾಗೂ ಕಾಲಿಂಗ್ ನಂಬರ್ ಆಗಿರುತ್ತೆ. ದಯವಿಟ್ಟು ಯಾವುದೇ ಭೇದ ಭಾವ ಇಲ್ಲದೆ, ನಾನು ಶರತ್ ಯಾಕೆ ಕೇಳಬೇಕು, ಅವ್ರಿಗೆ ಯಾಕೆ ಕೇಳಬೇಕು, ಅವ್ರ ವಿಡಿಯೋ ಶೇರ್ ಮಾಡ್ಬೇಕು, ಈ ತರ ಹೊಟ್ಟೆ ಕಿಚ್ಚು ಮನೋಭಾವ ಇಲ್ಲದೆ ನಾವೆಲ್ಲ ಒಗ್ಗಟ್ಟಾಗೋ ದಿನ ಬಂದಿದೆ. ಇದೊಂದು ಬಿಗ್ ಡಿಸಿಷನ್ ನಾನು ತಗೊಂಡಿದ್ದೀನಿ, ತುಂಬಾ ದೊಡ್ಡ ನಿರ್ಧಾರ ಸ್ನೇಹಿತರೆ. ಈ ಇವೆಂಟ್ ಅಷ್ಟು ಸುಲಭ ಇಲ್ಲ, ಇದು ಯಾವುದೋ ಒಂದು ಕಂಪನಿ ಇವೆಂಟ್ ಅಲ್ಲ, ಇದು ಸಂಘಟನೆ ಇವೆಂಟ್. ಒಂದು ಸಂಘಟನೆ ತಯಾರು ಮಾಡೋಣಂತೆ, ಒಂದು ಏಕತೆನ ತಗೊಂಬರೋಣ, ಪ್ರತಿಯೊಬ್ಬರಲ್ಲೂ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಏಕತೆನ ತಗೊಂಬರೋಣ. ನಾವು ಇವತ್ತು ದೇಶಕ್ಕೆ ಎಷ್ಟೆಲ್ಲ ಕೊಡುಗೆ ಕೊಟ್ಟಿದ್ದೀವಿ, ಎಷ್ಟೆಲ್ಲ ಟ್ಯಾಕ್ಸ್ ಪೇ ಮಾಡ್ತಾ ಇದೀವಿ, ಎಷ್ಟೆಲ್ಲ TDS ಪೇ ಮಾಡ್ತಾ ಇದೀವಿ, ಎಷ್ಟೆಲ್ಲ GST ಪೇ ಮಾಡ್ತಾ ಇದೀವಿ, ಪ್ರತಿಯೊಂದು ನಾವು ಇವತ್ತು ಅಚ್ಚುಕಟ್ಟಾಗಿ ಮಾಡ್ತಾ ಇದೀವಿ. ಬಟ್ ನಮಗೆ ರೆಕಗ್ನಿಷನ್ ಇಲ್ಲ. ಸೊ ನೀವು ನೆಟ್ವರ್ಕರ್ ಆಗಿದ್ರೆಟಿಂಗ್ ಅನ್ನೋದು ಏನಾದ್ರೂ ಇದ್ರೆ, ನಿಮ್ಮ ರಕ್ತದಲ್ಲಿ, ನಿಮ್ಮ ಮನಸ್ಸಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದಿದ್ರೆ, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಗೆ ಏನಾದ್ರೂ ಕೊಡಬೇಕು ಅನ್ನೋ ಆಸಕ್ತಿ ಇದ್ರೆ, ಸೊ ಈ ಇವೆಂಟ್ ನಿಮ್ದು ಸ್ನೇಹಿತರೆ, ಈ ಇವೆಂಟ್ ನಿಮ್ದಾಗಿರುತ್ತೆ, ನೀವೆಲ್ಲ ಜಾಯ್ನ್ ಆಗಬೇಕಾಗಿರುತ್ತೆ. ನೀವು ನನ್ನ ಜೊತೆ ಕೈ ಜೋಡಿಸಿ, ನಾನು ನಿಮ್ಮ ಪ್ರೀತಿ MLM ಶರತ್. ಯೂಟ್ಯೂಬ್, ಫೇಸ್ಬುಕ್ ಎಲ್ಲ ಕಡೆ MLM ಶರತ್ ಅಂತ ಟೈಪ್ ಮಾಡಿ ನಾನು ಬರ್ತೀನಿ. ನನ್ನ ನಂಬರ್ ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಪ್ರತಿಯೊಬ್ಬರು ನಾವೆಲ್ಲ ಒಂದಾಗಂದ್ರೆ, ಇವತ್ತು ನಾನು ಮನವಿ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ಇವತ್ತು ನಾನು ಮನವಿ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಆ ಇವೆಂಟ್ಗೆ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಆಗಿರ್ಬೋದು, ಸೆಲೆಬ್ರಿಟಿಗಳಾಗಿರ್ಬೋದು, ಅವರನ್ನು ಕೂಡ ಕರಿಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ. ಬಟ್ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ. ಒಂದು ಮನವಿ ಪತ್ರ ತೋರಿಸ್ತೀನಿ ನಿಮಗೆ, ನಾನು ಹೇಗೆ ತಯಾರು ಮಾಡಿದ್ದೀನಿ ಅಂತಂದೇಳಿ. ಈ ಇವೆಂಟ್ ಎಲ್ಲ ಅಪ್ಡೇಟ್ಸ್ ನಾನು ನಿಮಗೆ ಕೊಡ್ತೀನಿ. ಒಂದು ಸಣ್ಣ ಎಂಟ್ರಿ ಶುಲ್ಕ ಇಟ್ಟಿರ್ತೀನಿ.
ಸೊ ನಿಮ್ಮ ತಂಡ ಇದ್ರೆ ನನ್ನ ಜೊತೆ ಮಾತಾಡಿ ಸರ್, ನಾವು 10 ಜನ ಬರ್ತಿದೀವಿ, 50 ಜನ ಬರ್ತೀವಿ, 100 ಜನ ಬರ್ತೀವಿ, ನಮ್ಮ ಕಂಪನಿಯಿಂದ ಇಷ್ಟು ಜನ ಬರ್ತಿದೀವಿ ಅಂತ ನೀವೆಲ್ಲರೂ ನನಗೆ ಕೈ ಜೋಡಿಸಿದ್ರೆ ಈ ಇವೆಂಟ್ ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ. ಸೊ ನೀವೆಲ್ಲ ನನ್ನ ಜೊತೆ ಇದೀರ ಅಂತ ಅನ್ಕೊಂತೀನಿ. ಆ ಲೆಟರ್ ಏನು ಅಂತ ತೋರಿಸ್ತೀನಿ ನೋಡಿ. ಓಕೆ, ಸೊ ಇಲ್ಲಿ ಈ ರೀತಿ ಒಂದು ಮನವಿ ಪತ್ರ ಕೊಟ್ಟು ನಾನು ಪ್ರತಿಯೊಬ್ಬರಿಗೂ ಕರೀತಾ ಇದ್ದೇನೆ. ಓಕೆ, ಸೊ ಚಿಕ್ಕದಾಗಿ ನಾನು ಇದನ್ನ ಓದ್ತೀನಿ. ಸಬ್ಜೆಕ್ಟ್ ಏನು ಅಂದ್ರೆ ರೈತರ ಮತ್ತು ನೆಟ್ವರ್ಕರ ದಿನಾಚರಣೆ ಕಾರ್ಯಕ್ರಮ ಅಂಗವಾಗಿ. ಓಕೆ, ಈ ಅಂಗವಾಗಿ ನಾನು ಎಲ್ಲಾ ಸರ್ಕಾರದಲ್ಲಿರುವಂತಹ ಪ್ರತಿಯೊಬ್ಬ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಈ ಲೆಟರ್ ಅನ್ನ ಕಳಿಸ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಈ ಲೆಟರ್ ಅನ್ನ ಕಳಿಸ್ತಾ ಇದ್ದೀನಿ. ಸೊ ಇದನ್ನ ಆರ್ಗನೈಸ್ ಮಾಡ್ತಿರೋದು ನಾನೇ, MLM ಶರತ್. ಓಕೆ, ಸೊ ಇದು ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಏಕತೆ ಹಾಗೂ ನಮ್ಮ ಪವರ್, ನಮ್ಮ ಶಕ್ತಿ ಏನು ಅನ್ನೋ ತೋರಿಸೋದು. ನಮಗಾಗಿ ಒಂದು ಕಾರ್ಯಕ್ರಮ ಇಲ್ಲ, ನಮಗಾಗಿ ಒಂದು ವೇದಿಕೆ ಇಲ್ಲ, ನಮಗಾಗಿ ಒಂದು ರೆಕಗ್ನಿಷನ್ ಇಲ್ಲ, ಅಂದ್ರೆ ನಮಗೆ ಅಂದ್ರೆ ನೆಟ್ವರ್ಕರ್ಸ್ಗೆ ಇಲ್ಲ, ಅದನ್ನ ತರೋದಕ್ಕೆ ನಾನು ಹೋರಾಟ ಮಾಡ್ತಾ ಇದ್ದೀನಿ. ನಾನು ಒಬ್ಬ ಪ್ರತಿಯೊಂದು ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಇದ್ದೀನಿ. ಬಟ್ ತುಂಬಾ ಜನ ನನಗೆ ಸಹಾಯ ಮಾಡ್ತಾ ಇದ್ದಾರೆ ಹಾಗೂ ತುಂಬಾ ಜನ ಕಾಲ್ ಕೂಡ ಹಿಡಿತಾ ಇದ್ದಾರೆ. ಬಟ್ ಅದಕ್ಕೆಲ್ಲ ನಾನು ತಲೆ ಕಷ್ಟೋದಿಲ್ಲ, ಬಗ್ಗೋದೂ ಇಲ್ಲ. ಬಟ್ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೀವು ಸಹಾಯ ಬಹಳ ಮುಖ್ಯ ಆಗಿದೆ. ಇದನ್ನ ಸ್ಟೇಟಸ್ ಹಾಕೊಳ್ಳಿ, ಫೇಸ್ಬುಕ್ ಅಲ್ಲಿ ಹಾಕೊಳ್ಳಿ, ಈ ವಿಡಿಯೋಗೆ ಯಾವುದೇ ಕಾಪಿರೈಟ್ಸ್ ಇಲ್ಲ, ನೀವು ಯಾರಿಗಾದರೂ ಶೇರ್ ಮಾಡಿ, ಪ್ರತಿಯೊಬ್ಬರು ಬನ್ನಿ. ಓಕೆ, ಸೊ ಈವನ್ ಈ ಫಂಕ್ಷನ್ ಅನ್ನು ಮಾಡ್ತಿದ್ದೀನಿ ಅಂದಿದ ಕೂಡಲೇ ಆಂಧ್ರ, ತೆಲಂಗಾಣ, ತಮಿಳ್ನಾಡು, ಕೇರಳ, ಮಹಾರಾಷ್ಟ್ರ ಅಲ್ಲಿಂದ ಕೂಡ ಫೋನ್ ಬರ್ತಾ ಇದೆ. ಸರ್ ನಾವು ಬರ್ಬೋದಾ ಕರ್ನಾಟಕದಲ್ಲಿ ಮಾಡಿದ್ರೆ ಏನು ಕನ್ನಡದಲ್ಲೇ ಇರುತ್ತ ಅಂತ. ಅಂದ್ರೆ ಹೊರ ರಾಜ್ಯಗಳ ಜನಕ್ಕೆ ಅಷ್ಟು ಆಸಕ್ತಿ ಇದೆ ಶರತ್ ಏನೋ ಮಾಡ್ತಿದ್ದಾನೆ, ನಾವು ಒಗ್ಗಟ್ಟಾಗಬೇಕು ಅನ್ನೋದು. ಸೊ ನಮ್ಮ ರಾಜ್ಯದಲ್ಲಿ ನಾವಿದ್ದೇವೆ ಸ್ನೇಹಿತರೆ, ಕನ್ನಡದಲ್ಲಿ ಇದು ಕರ್ನಾಟಕದ ಒಂದು ಮಹಾನ್ ಸಮಾವೇಶ ಆಗಿರುತ್ತೆ ನೆಟ್ವರ್ಕರ್ಸ್ ಅವರಿಗೋಸ್ಕರ. ಸೊ ಕರ್ನಾಟಕದಲ್ಲಿ ಇರೋರು ನಾವು ಇದನ್ನೇನಾದ್ರೂ ಮಾಡಿದ್ರೆ ನಮ್ಮ ಕರ್ನಾಟಕ ಇಡೀ ದೇಶದಲ್ಲಿ ರೆಕಗ್ನೈಸ್ ಆಗುತ್ತೆ, ನಮ್ಮ ಕನ್ನಡಮ್ಮೆಗೆ ಒಂದು ಶಕ್ತಿ ಬರುತ್ತೆ, ನಮ್ಮ ಕರ್ನಾಟಕಕ್ಕೆ ಒಂದು ದೊಡ್ಡ ಹೆಸರು ಬರುತ್ತೆ. ನನಗೆ ಅದೇ ಆಸೆ ಇರೋದು, ನಮ್ಮ ಕರ್ನಾಟಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಬೇಕು, ನಮ್ಮ ಕರ್ನಾಟಕದ ನೆಟ್ವರ್ಕ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಗುರುತಿಸಬೇಕು ಅನ್ನೋದು ನನ್ನ ಮೂಲ ಉದ್ದೇಶ ಆಗಿದೆ. ಈ ಇವೆಂಟ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಇದ್ರದ್ದು ಪ್ರತಿಯೊಂದು ಲೈವ್ ನಾನು ಕೊಡ್ತಾ ಇರ್ತೀನಿ, ನನ್ನ ಫೇಸ್ಬುಕ್ ಫಾಲೋ ಮಾಡ್ತಾ ಇರ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿ, ಅಲ್ಲಿ ನಿಮಗೆ ಪ್ರತಿಯೊಂದು ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಹಾಗೂ ನನ್ನ ವಾಟ್ಸ್ಆಪ್ ನಂಬರ್ 9739313938 ಏನು ಹೇಳಿದ್ನಲ್ಲ, ಈ ನಂಬರಲ್ಲಿ ನನಗೆ ಟಚ್ ಆಗಿದ್ರೆ ವಿಡಿಯೋಸ್ ನನ್ನ ಸ್ಟೇಟಸ್ ಅಲ್ಲಿ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಇದೊಂದು ಬಿಗ್ ಇವೆಂಟ್ ಆಗಿದೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಇದರಿಂದ ತುಂಬಾ ಜನ ನೆಟ್ವರ್ಕರ್ಸ್ಗಳು ಬೆಳೀತಾರೆ, ತುಂಬಾ ಜನ ಒಳ್ಳೆ ಒಳ್ಳೆ ಕಂಪನಿಗಳು ಬರುತ್ತೆ. ಈ ಮೋಸ ಮಾಡುವಂತ ಕಂಪನಿಗಳ ವಿರುದ್ಧ ನಾವು ನಿಂತ್ಕೊಳ್ಳೋಣಂತೆ. ಜನರಿಗೆ ಎಲ್ಲಿ ಅನ್ಯಾಯ ಆಗ್ತಾ ಇದೆ ಅದನ್ನು ತಡೆಗಟ್ಟುವಂತ ಪ್ರಯತ್ನ ಮಾಡೋಣಂತೆ, ಜನರಿಗೆ ಅರಿವು ಮೂಡಿಸೋಣಂತೆ. ಭಾರತ ಸರ್ಕಾರ ಬಿಟ್ಟಿರೋ 2021 ರೂಲ್ಸ್ ಅನ್ನ ಜನರಿಗೆ ತಲುಪಿಸೋಣಂತೆ. ಓಕೆ, ಸೊ ಆಲ್ ದ ಬೆಸ್ಟ್. ಆದಷ್ಟು ಜಲ್ದಿ ನಾವೆಲ್ಲರೂ ಒಂದು ದೊಡ್ಡ ವೇದಿಕೆ ಮೇಲೆ ಸಿಗೋಣ ಸ್ನೇಹಿತರೆ. ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ, ಕರ್ನಾಟಕದ ಪ್ರತಿಯೊಬ್ಬ ನೆಟ್ವರ್ಕರಿಗೆ ಈ ವಿಡಿಯೋ ತಲುಪಬೇಕು ಸ್ನೇಹಿತರೆ. ಸೊ ಈ ಮನವಿ ಪತ್ರ ರೆಡಿಯಾಗಿದೆ, ನಿಮಗೂ ಕೂಡ ಏನಾದರೂ ಡೌಟ್ಸ್ ಇದ್ರೆ ಇದನ್ನ ನಾನು ಶೇರ್ ಮಾಡ್ತೀನಿ. ಸೊ ಈ ಇವೆಂಟ್ಗೆ ನಾನು ದೊಡ್ಡ ದೊಡ್ಡ ಸಚಿವರಿಗೂ ಇದನ್ನ ಕಳಿಸ್ತಾ ಇದ್ದೀನಿ. ಗೊತ್ತಿಲ್ಲ ಯಾರು ಬರ್ತಾರೆ ಯಾರಿಲ್ಲ ನನಗೆ ಗೊತ್ತಿಲ್ಲ, ಬಟ್ ನಾನು ಕೊಡೋದಂದ್ರೆ ಕೊಡ್ತಾ ಇದ್ದೀನಿ. ನಿಮ್ಮ ಕಂಪನಿ ಎಂಡಿಗೂ ಕೊಡಬೇಕು ಅಂದ್ರೆ, ನಿಮ್ಮ ಲೀಡರ್ಸ್ಗೂ ಈ ಮನವಿ ಪತ್ರ ಕೊಡಬೇಕು ಅಂದ್ರೆ, ಆ ಇವೆಂಟ್ಗೆ ಇನ್ವೈಟ್ ಮಾಡಬೇಕು ಅಂದ್ರೆ ನಾನು ರೆಡಿ ಇದ್ದೀನಿ. ನಿಮಗೆ ಏನೇ ಡೌಟ್ಸ್ ಇದ್ರು ಈ December 23, 2024 ಇವೆಂಟ್ ಬೆಂಗಳೂರಿನಲ್ಲಿ ನಡೆಯುತ್ತೆ. ಇನ್ನು ಅಡ್ರೆಸ್ ಟೈಮಿಂಗ್ಸ್ ಎಲ್ಲ ಫೈನಲ್ ಆಗಿಲ್ಲ, ಅದನ್ನು ಅಪ್ಡೇಟ್ ಹಾಕ್ತೀನಿ. ಏನೇ ಇವೆಂಟ್ಸ್ ಬಗ್ಗೆ ನಿಮಗೆ ಡೌಟ್ಸ್ ಇದ್ರೆ ನೇರವಾಗಿ ನನಗೆ ಫೋನ್ ಮಾಡಿ, ಆಡಿಯೋ ರೆಕಾರ್ಡ್ ಕಳಿಸಿ, ಮೆಸೇಜ್ ಕಳಿಸಿ, ನಾನು ನನ್ನ ಬಿಡುವಿನ ಸಮಯದಲ್ಲಿ ಉತ್ತರ ಕೊಡ್ತೀನಿ ಸ್ನೇಹಿತರೆ. ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನೀವು ಯಾವಾಗಾದ್ರೂ ಫೋನ್ ಮಾಡ್ಬೋದು. ಓಕೆ, ನಿಮ್ಮ ಎಲ್ಲ ಡೌಟ್ಸ್ಗೂ ನಾನು ಕ್ಲಾರಿಟಿ ಕೊಡ್ತೀನಿ. ನಾನು ಫೋನ್ ಎತ್ತಿಲ್ಲ ಅಂದ್ರೆ ಆಡಿಯೋ ರೆಕಾರ್ಡ್ ಹಾಕಿ, ವಾಟ್ಸಪ್ಪಲ್ಲಿ ಆಡಿಯೋ ರೆಕಾರ್ಡ್ ಹಾಕಿ, ಶರತ್ ಸರ್ ಇದು ಡೌಟ್ ಇದೆ ಅಂತ ನಾನು ಉತ್ತರ ಕೊಡ್ತೀನಿ ಸ್ನೇಹಿತರೆ. ಸೊ ದಯವಿಟ್ಟು ನಾನು ನಿಮಗೆ ಹೇಳೋದೇನು ಅಂತಂದೇಳಿದ್ರೆ, ಇದು ನನ್ನ ಕಂಪನಿ, ಇದು ನನ್ನವರು, ಇದು ಅವರು ಇವರು, ಈ ರೀತಿ ಆದಂತಹ ಥಿಂಕಿಂಗ್ ಅನ್ನ ಬಿಟ್ಟು ಈಗ ನಾವೆಲ್ಲರೂ ಏಕತೆ ಆಗುವಂತ ಸಂದರ್ಭ ಬಂದಿದೆ, ನಾವೆಲ್ಲರೂ ಒಂದಾಗುವಂತ ಸಂದರ್ಭ ಬಂದಿದೆ, ನಾವೆಲ್ಲರೂ ಒಂದಾಗೋದಕ್ಕೆ ಹೋರಾಟ ಮಾಡೋಣ. ಈ ಇವೆಂಟ್ ಏನಾದರೂ ಕರ್ನಾಟಕದಲ್ಲಿ ಸಕ್ಸಸ್ ಆದ್ರೆ ಇಡೀ ಪ್ರಪಂಚದಲ್ಲಿ ನಮ್ಮ ಕರ್ನಾಟಕದ ಹೆಸರು ಜೊತೆಗೆ ನಮ್ಮ ಕರ್ನಾಟಕದ ನೆಟ್ವರ್ಕ್ ಅವರ ಹೆಸರು ಬಂಗಾರದ ಅಕ್ಷರದಲ್ಲಿ ಬರೆಯಲಾಗುತ್ತೆ. ಸೊ ಇದಕ್ಕೆ ನಾನು ದೊಡ್ಡ ಕನಸನ್ನು ಹೊತ್ತಿ ಬಂದಿದ್ದೀನಿ. ಇದು ಇವತ್ತು ನಿನ್ನೆ ಮಾಡ್ತಿರೋ ಪ್ರಯತ್ನ ಅಲ್ಲ ಸ್ನೇಹಿತರೆ, ಸತತ 6 ವರ್ಷಗಳಿಂದ ನಾನು ಪ್ರಯತ್ನ ಮಾಡ್ತಿದ್ದೀನಿ. ಇದು 7ನೇ ವರ್ಷ ನಡೀತಾ ಇದೆ, ಸತತ 6 ವರ್ಷಗಳ ಪ್ರಯತ್ನ ನಡೀತಾ ಇದೆ. ಇದ್ಯಾರು ಸಣ್ಣ ಮಟ್ಟಕ್ಕಿಲ್ಲ. ಈ ಸಲ ನಾನು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂತಿದ್ದೀನಿ. ದೊಡ್ಡ ದೊಡ್ಡ ಕರ್ನಾಟಕದ ಲೀಡರ್ಸ್ ನನ್ನ ಜೊತೆ ಕೈ ಜೋಡಿಸಿದ್ರೆ, ಇನ್ನು ಕೆಲವೊಬ್ರು ನೀನ್ ಮಾಡು ನೋಡೋಣಂತೆ, ನಾವು ಬರಕ್ ಟೈಮ್ ಇಲ್ಲ, ನಮಗೆ ಆ ಫಂಕ್ಷನ್ ಇದೆ, ನಮ್ಮ ಕಂಪ್ನಿ ಫಂಕ್ಷನ್ ಇದೆ, ಅದು ಇದೆ ಇದು ಇದೆ ಅಂತ ಕಾಗೆ ಹರಿಸ್ತಾ ಇದ್ದಾರೆ. ಅದು ಇದ್ದಿದ್ದೆ, ಯಾಕಂದ್ರೆ ಏನಾದ್ರು ಒಂದು ಮಾಡ್ಬೇಕು ಅಂದ್ರೆ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ನನಗೆ ಅಂತ ಲೀಡರ್ ಅವಶ್ಯಕತೆ ಇಲ್ಲ. ನನಗೆ ಇಂಡಸ್ಟ್ರಿಗೆ ಒಂದು ಅಳಿಲು ಸೇವೆ ಮಾಡ್ತೀನಿ, ಇಂಡಸ್ಟ್ರಿಗೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಗೆ ಅಳಿಲು ಸೇವೆ ಮಾಡ್ತೀನಿ ಅಂತಾರಲ್ಲ, ಅಂತ ಒಬ್ಬ ಲೀಡರ್ ಆದ್ರೂ ಸಾಕು ನನಗೆ, ಅವರೇ ನನ್ನ ಸಾಥಿ, ನನ್ನ ಜೊತೆಗಾರ ಅಂತ ತಿಳ್ಕೊಂಡು ಅವರ ಜೊತೆಗೆ ನಾನು ಈ ಇವೆಂಟ್ ಅನ್ನ ಯಶಸ್ವಿಯಾಗಿ ಮಾಡಿ ತೋರಿಸ್ತೀನಿ. ಸೊ ಥ್ಯಾಂಕ್ ಯು ಆಲ್, ಲವ್ ಯು.
ಬಟ್ ಯಾವುದೇ ಕಾರಣಕ್ಕೂ ನನ್ನ ಸಂಪರ್ಕ ಹಾಗೂ ನನ್ನ ಫೇಸ್ಬುಕ್ ಚಾನಲ್, ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಚಾನಲ್ ದಯವಿಟ್ಟು ಫಾಲೋ ಮಾಡಿ. ಎಲ್ಲದರಲ್ಲೂ MLM ಶರತ್ ಇದೆ, ನಾನು ಆ ಲಿಂಕ್ ಕೂಡ ಕೆಳಗಡೆ ಕಳಿಸಿರ್ತೀನಿ. ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ ದಯವಿಟ್ಟು, ನೀವು ಬರೋಕ್ಕಾಗಲ್ಲ ಅಂದ್ರೆ ಬೇರೆಯವರಿಗಾದ್ರೂ ಶೇರ್ ಮಾಡಿ, ಬಟ್ ಮಿಸ್ ಮಾಡ್ಕೋಬೇಡಿ. ಸೊ ಸಿಇಓನ್ ಮತ್ತೆ ಹೆಚ್ಚು ವಿಡಿಯೋ ಮಾಡ್ತಾ ಇರ್ತೀನಿ, ಮತ್ತೆ ಹೊಸ ಹೊಸ ವಿಡಿಯೋಸ್ ತಗೊಂಡ್ಬರ್ತೀನಿ. ಎಲ್ಲ ಅಪ್ಡೇಟ್ಸ್ ನಾನು ನಿಮಗೆ ಲೈವ್ ಅಲ್ಲಿ ತೋರಿಸ್ತಾ ಇರ್ತೀನಿ. ಈ ಇವೆಂಟ್ಗೆ ನಾನು ಏನೇನೆಲ್ಲ ಮಾಡ್ತಿದ್ದೀನಿ, ಎಷ್ಟು ಖರ್ಚು ವೆಚ್ಚ ಬರ್ತಾ ಇದೆ, ಹೆಂಗೆ ಇವೆಂಟ್ ಮಾಡ್ತಿದ್ದೀನಿ, ಪ್ರತಿಯೊಂದು ಬಹಿರಂಗವಾಗಿ ನಿಮಗೆ ಲೈವ್ ಅಲ್ಲಿ ತೋರಿಸ್ತಾ ಇರ್ತೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. December 23 ಇದು ನಮ್ಮ ನೆಟ್ವರ್ಕರ್ಸ್ ಅವರ ಹಬ್ಬ. December 23 ಇದು ನೆಟ್ವರ್ಕರ್ಸ್ ಅವರಿಗೆ ಒಂದು ಅಂದ್ರೆ ಮರೆಯಲಾರದ ದಿನ ಆಗಿರುತ್ತೆ. ಓಕೆ, ಇದೇ December 23, 2024 ನಮ್ಮ ಇತಿಹಾಸದಲ್ಲಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಇತಿಹಾಸದಲ್ಲಿ ಒಂದು ದೊಡ್ಡ ಹಲ್ಚಲ್ ಅಂತಾರಲ್ಲ, ದೊಡ್ಡ ಒಂದು ವೇದಿಕೆ ತಯಾರಾಗ್ತಾ ಇದೆ. ಇದೇ December 23, 2024 ನಾನು ನೀವು ಎಲ್ಲ ನೆಟ್ವರ್ಕರ್ಗಳು ಸೇರಿ MLM ರಥವನ್ನ ಎಳೆಯೋದಕ್ಕೆ ಸಿದ್ಧವಾಗಬೇಕು. ಸೊ ಕರ್ನಾಟಕದಲ್ಲಿ MLM ಅಂತಂದು ಹೇಳುವಂತಹ ಜನರು, ಏನು ಗಲೀಜ್ ಅಂತ ಹೇಳುವಂತ ಜನರಿದ್ದಾರೆ, ಅವರಿಗೆ MLM ಸರಿ ಅಂತ ತೋರಿಸ್ಕೊಡೋಣ. ಯಾಕಂದ್ರೆ ಭಾರತ ಸರ್ಕಾರ ಆಲ್ರೆಡಿ ರೂಲ್ಸ್ ಬಿಡುಗಡೆ ಮಾಡಿದೆ, ಅದನ್ನ ತೋರಿಸ್ಕೊಡೋಣ. ನಾನು ಮೀಡಿಯಾದವರಿಗೆ ಕರೆಸ್ಬೇಕು ಅಂತ ಹೇಳಿದ್ದೀನಿ, ಸೆಲೆಬ್ರಿಟಿಗಳಿಗೆ ಕರೆಸ್ಬೇಕು ಅಂತಿದ್ದೀನಿ, ಪೊಲಿಟಿಷಿಯನ್ಸ್ ಅವರಿಗೆ ಕರೆಸ್ಬೇಕು ಅಂತಿದ್ದೀನಿ. ಇದನ್ನ ಒಳ್ಳೆ ಪ್ರಮಾಣದಲ್ಲಿ ಮಾಡ್ಬೇಕಂತಿದ್ದೀನಿ. ಹಾಗೂ ದೆಹಲಿಯಲ್ಲಿಂದ ಬಹಳಷ್ಟು ಜನರು ಬರ್ತಾ ಇದ್ದಾರೆ, ಫೆಡರೇಷನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ನಿಂದ ಬರ್ತಾ ಇದ್ದಾರೆ, ಡೈರೆಕ್ಟ್ ಸೆಲ್ಲಿಂಗ್ ಟುಡೇಲಿಂದ ಬರ್ತಾ. ಇನ್ನೊಂದು ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಅವತ್ತಿನ ದಿನ ಕೆಲವೊಂದು ಗುಡ್ ನ್ಯೂಸ್ ನಾನು ಲಾಂಚ್ ಮಾಡ್ತಾ ಇದ್ದೀನಿ. ಕನ್ನಡದಲ್ಲಿ ಮಾಸಪತ್ರಿಕೆ ಕೂಡ ಬರ್ತಾ ಇದೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿದು. ಅದೆಲ್ಲ ನಿಮಗೆ ಬಹಿರಂಗವಾಗಿ ಅವತ್ತಿನ ದಿನ ಹಂಚ್ತೀನಿ. ತುಂಬಾ ಅದ್ಭುತವಾಗಿರುತ್ತೆ ಸ್ನೇಹಿತರೆ, ದಯವಿಟ್ಟು ಆ ಫಂಕ್ಷನ್ ಅನ್ನ ಕಳ್ಕೊಬೇಡಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ 20 ವರ್ಷ ಮಾಡಿದ್ರು, 5 ವರ್ಷ ಮಾಡಿದ್ರು, ನಿನ್ನೆ ಸ್ಟಾರ್ಟ್ ಮಾಡಿದ್ರು, ಐ ಡೋಂಟ್ ನೋ, ಬಟ್ ಯಾವುದೇ ಕಾರಣಕ್ಕೂ ಈ ಇವೆಂಟ್ December 23, 2024 ಬೆಂಗಳೂರಿನಲ್ಲಿ ನಡೆಯುತ್ತೆ. ಅಡ್ರೆಸ್ ಟೈಮಿಂಗ್ಸ್ ನಿಮ್ಗೆ ಅಪ್ಡೇಟ್ಸ್ ಹಾಕ್ತೀನಿ. ಈ ಇವೆಂಟ್ ಅನ್ನ ಕಳ್ಕೊಬೇಡಿ ಸ್ನೇಹಿತರೆ. ಸೊ ಸಿಇಓ ಮತ್ತೆ ಆದಷ್ಟು ಜಲ್ದಿ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಇದನ್ನ ದಯವಿಟ್ಟು ಹಂಚಿ, ನಿಮ್ ಸ್ಟೇಟಸ್ ಅಲ್ಲಿ ಹಾಕೊಳ್ಳಿ, ಪ್ರತಿಯೊಬ್ಬರಿಗೂ ಗ್ರೂಪ್ ಅಲ್ಲಿ ಹಾಕಿ. ಓಕೆ, ಸೊ ಸಿ ಯು, ಬಾಯ್ ಬಾಯ್.